ಪ್ರತಾಪ್ ಸಿಂಹ ಇದಕ್ಕೆಲ್ಲ ಹಿಂದಿನ ಮಾಸ್ಟರ್ ಮೈಂಡ್. ನಮ್ಮ ಮೈಸೂರಿನ ದುರಂತ ಮೊನ್ನೆ ಶನಿವಾರ ಒಂದು ನಾಟಕವನ್ನ ಪ್ರದರ್ಶನ ಮಾಡಿದ್ದಾರೆ. ಒಬ್ಬ ರೌಡಿ ತರ ಬಿಹೇವ್ ಮಾಡುವಂತ ಒಬ್ಬ ನಿರ್ದೇಶಕ. ನಾನು ಕೂಡಲೇ ಆ ಜಾಗಕ್ಕೆ ಹೋಗೋಷ್ಟು ನಾಟಕ ಮುಗೋಗಿದ್ದೆ. ಮೈಸೂರು ಕನಿಷ್ಠ ಒಂದು 10,000 ಜನ ಸೇರಿ ಒಂದು ಪ್ರತಿಭಟನೆಯನ್ನು ಹಮ್ಕೊತಾ ಇದ್ದೀನಿ. ಕಾಮನ್ ಸೆನ್ಸ್ ಇಲ್ಲಿರುವಂಥ ಒಬ್ಬ ಡೈರೆಕ್ಟರ್ನ ದಂಡಾಯಣಕ್ಕೆ ನೇಮಕ ಮಾಡಿದ್ದೀನಿ. ಮೈಸೂರಿನಲ್ಲಿ ಒಂದು ಅಶಾಂತಿ ವಾತಾವರಣ ಸೃಷ್ಟಿ ಮಾಡುವಂಥದ್ದಕ್ಕೆ BJP ಆದರೆ ತಯಾರಿ ನಡೆಸ್ತಾ ಇದೆ. ರಂಗಾಯಣದ ಮೂಲಕ ಅಲ್ಲೊಬ್ಬ ಡೈರೆಕ್ಟರ್ನ ನೇಮಕ ಮಾಡಿಕೊಂಡು ಅದರ ಮೂಲಕ ನಾವು ಇತ್ತೀಚಿನ ದಿನಗಳಲ್ಲಿ ಕಂಡ್ವಿ, ಟಿಪ್ಪು ನಿಜ ಕನಸುಗಳು ಅಂತ ಬರೀ ಸುಳ್ಳು ವರದಿಗಳನ್ನು ನಾಟಕದ ಮೂಲಕ ಬಿತ್ತಿಸಿ ಜನಗಳನ್ನು ದಿಕ್ಕು ತಪ್ಪಿಸಿ ಹಿಂದೂ ಮತ್ತು ಮುಸ್ಲಿಂ ಸಮುದಾಯವನ್ನು ಒಡೆದು ಹಾಳಿ ಅದರಿಂದ ಮತವನ್ನು ಕೊಯ್ಲು ಮಾಡಿಕೊಳ್ಳುವುದಕ್ಕೆ ಒಂದು ಪ್ರಯತ್ನ ನಡೀತು. ಮೊನ್ನೆ ಶನಿವಾರ ಇದೇ ಸೇಮ್ ಡೈರೆಕ್ಟರ್ ಕಾಮನ್ ಸೆನ್ಸ್ ಇಲ್ಲದಿರುವಂಥ ಒಬ್ಬ ಡೈರೆಕ್ಟರ್ನ ರಂಗಾಯಣಕ್ಕೆ ನೇಮಕ ಮಾಡಿದ್ದಾರೆ. ಒಬ್ಬ ರೌಡಿ ಥರ ಬಿಹೇವ್ ಮಾಡುವಂಥ ಒಬ್ಬ ನಿರ್ದೇಶಕ. ಮೈಸೂರಿನ ಇತಿಹಾಸದಲ್ಲಿ ಮೊಟ್ಟ ಮೊದಲಿಗೆ ಇಂಥ ಒಬ್ಬ ರಂಗಾಯಣಕ್ಕೆ ಡೈರೆಕ್ಟರ್ ಬಂದಿರುವಂಥದ್ದು. ನಮ್ಮ ಮೈಸೂರಿನ ದುರಂತ ಮೊನ್ನೆ ಶನಿವಾರ ಒಂದು ನಾಟಕವನ್ನು ಪ್ರದರ್ಶನ ಮಾಡಿದರು. ಅದರಲ್ಲಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಹಾಲಿ ವಿರೋಧ ಪಕ್ಷ ನಾಯಕರಾದಂಥ ಸಿದ್ದರಾಮಯ್ಯನವ್ರನ್ನ ಬಹಳ ಕೇವಲವಾಗಿ ಬಿಂಬಿಸಿದ್ದಾರೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ DK ಶಿವಕುಮಾರ್ ಅವ್ರನ್ನ ಬಹಳ ಕೇವಲವಾಗಿ ಬಿಂಬಿಸಿದ್ದಾರೆ. ಅದರಲ್ಲಿ ಒಬ್ಬ ಪ್ರೇಕ್ಷಕ ಉಣಸೂರು ಮೋಹನ್ ಕುಮಾರ್ ಅಂತ ಅವರ ಹೆಸರು. ಆ ನಾಟಕ ಪ್ರದರ್ಶನ ಮಾಡುವಾಗ ಕೊನೆ ಹಂತದಲ್ಲಿ ಅವರು ಸ್ಟೇಜ್ ಮೇಲೆ ಹೋಗಿ ಅವರ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿ ನನಗೆ ಕರೆಕ್ಟಾಗಿ 7:30 ನನಗೆ ಫೋನಲ್ಲಿ ಮಾತಾಡಿದ್ರು. ನಾನು ಕೂಡಲೇ ಆ ಜಾಗಕ್ಕೆ ಹೋಗೋಷ್ಟು ನಾಟಕ ಮುಗೋಗಿತ್ತು. ಇದರ ವಿಚಾರವಾಗಿ ಇನ್ನು 2-3 ದಿನದೊಳಗಡೆ ನಾವು ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಯನ್ನು ರಾಜ್ಯ ಸರ್ಕಾರದ ವಿರುದ್ಧ BJP ವಿರುದ್ಧ ಮೈಸೂರಲ್ಲಿ ಕನಿಷ್ಠ ಒಂದು 10,000 ಜನ ಸೇರಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಇದೆ. ಮೈಸೂರು ಶಾಂತಿಯುತ ನೆಲೆ ಇರುವಂಥ ಒಂದು ಸ್ಥಳ, ಅದನ್ನು ಅಶಾಂತಿ ಮಾಡಿ BJP ಚುನಾವಣೆ ಬರ್ತಾ ಇರುವಂಥದ್ದು ಏಕೈಕ ಉದ್ದೇಶದಿಂದ ಕೆಲವರನ್ನ ಮುನ್ನೆಲೆ ಬಿಟ್ಟುಕೊಂಡು SL ಭೈರಪ್ಪನವರಿರ್ಬೋದು, ಪ್ರತಾಪ್ ಸಿಂಹ ಇದಕ್ಕೆಲ್ಲ ಹಿಂದಿನ ಮಾಸ್ಟರ್ ಮೈಂಡು, ಅಲ್ಲಿನ ಡೈರೆಕ್ಟರ್ ಮೂಲಕ ಯಾರೋ ಅಡ್ಡಂಡ ಕಾರ್ಯಪ್ಪ ಅಂತೆ. ಆ ಅಡ್ಡಂಡ ಕಾರ್ಯಪ್ಪನಿಗೆ ಉದ್ದುದ್ದ ಏನು ಅನ್ನುವಂಥದ್ದು ಇನ್ನೊಂದು 3 ದಿವಸದಲ್ಲಿ ನಾವು ತೋರಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಅದಕ್ಕೆ ಇವತ್ತು ಮಧ್ಯಾಹ್ನ 1 ಗಂಟೆಗೆ ನಮ್ಮ MLC ಅವರ ಕಚೇರಿಯಲ್ಲಿ ಒಂದು ಸಭೆ ಇದೆ. ಆ ಸಭೆಯಲ್ಲಿ ಎಲ್ಲ ಸಮುದಾಯದವನ್ನು ಆಹ್ವಾನಿಸಿದ್ದೀವಿ. ಪಕ್ಷಾತೀತವಾಗಿ ಬರೀ ಕಾಂಗ್ರೆಸ್ ಪಕ್ಷ ಮಾಡುವಂಥದ್ದಲ್ಲ, ಕಾಂಗ್ರೆಸ್ ಪಕ್ಷ ಜನಸಾಮಾನ್ಯರು ವೈಯಕ್ತಿಕವಾಗಿ ಇವರೇನು ಇತ್ತೀಚಿನ ದಿನಗಳಲ್ಲಿ BJPಯವರು ಒಂದು ಅಟ್ಯಾಕ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅದರ ವಿರುದ್ಧ ಪ್ರತಿಭಟನೆ ಮಾಡುವಂಥದ್ದಕ್ಕೆ ಒಂದು ಕಾರ್ಯರೂಪವನ್ನು ರೂಪಿಸುವಂಥದ್ದಕ್ಕೆ ಒಂದು ಮಧ್ಯಾಹ್ನ 1 ಗಂಟೆಗೆ MLC ತಿಮ್ಮಯ್ಯ ಅವರ ಕಚೇರಿಯಲ್ಲಿ ನಾವು ಸಭೆ ಮಾಡ್ತಾ ಇದ್ದೀವಿ. ಅಲ್ಲಿ ನಾವು ನಿರ್ಧಾರ ತೆಗೆದುಕೊಂಡು ಯಾವತ್ತು ಏನು ಎತ್ತ ಅನ್ನುವಂಥದ್ದು ಇಡೀ ಎಂಟೈರ್ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ